हाय फ्रेंड्स, नान निम्म श्रीनाथ। इवत्तिन वीडियोदल्ली नानु जेपी नगरद हॉन्टेड अपार्टमेंट वंदरल्ली नडेद रियल गोस्ट स्टोरी शेर माड्कोता इद्दीनि। एनु जेपी नगरदल्ली देव्वन अंत नीवु केळबहुदु, आदरे बेंगळूरिनल्ली वास माडोरिगे, अदरल्लू जेपी नगरदल्ली वास माडोरिगे ई अपार्टमेंट बग्गे मत्ते ई अपार्टमेंट नल्ली नडेयो प्यारानार्मल आक्टिविटीस् बग्गे चेन्नागि गोत्तिरुत्ते। ಮುಂಚೆ ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ವಾ, ಎಕ್ಸ್‌ಪೀರಿಯನ್ಸ್ ಆದವರಿಗೆ ಮಾತ್ರ ಅದರ ರಿಯಾಲಿಟಿ ಅನ್ನೋದು ಗೊತ್ತಾಗುತ್ತೆ, ಎಕ್ಸ್‌ಪೀರಿಯನ್ಸ್ ಆಗದೇ ಇರೋರಿಗೆ ಇದೆಲ್ಲ ಭ್ರಮೆ ಅಂತ ಅನ್ಸುತ್ತೆ। ಸೋ ಲೇಟ್ ಮಾಡದೆ ಈ ಅಪಾರ್ಟ್ಮೆಂಟ್ ನಲ್ಲಿ ಅವತ್ತು ರಾತ್ರಿ ಏನಾಯ್ತು ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ। सो जेपी नगर आ हॉन्टेड अपार्टमेंट नल्ले रियल गोस्ट एक्सपीरियंस ना पड़कोंडिद्दु किरण अन्नुव व्यक्ति। इवरु बेंगळूरिन वैट फील्ड ना निवासी आगिर्तारे। इन्नु किरण ओब्ब प्रोफेशनल फोटोग्राफर आगिद्दु ओंदु आन्लैन प्रॉपर्टी एजेंसियल्ली केलस माड्ता इर्तारे। सो किरण आ कंपनियल्ली याव केलस माड्ता इद्द मत्ते आ कंपनी याव रीतिय ओंदु कंपनी अंत नानु हेळलेबेकु, याकंद्रे ई कथे अडगिरोदे आ कंपनी मेले। सो किरण केलस माड्ता आ कंपनी एंत कंपनी अरे मने बिल्डिंग मत्ते अपार्टमेंट सेल कंपनी आगित्तु। अरे यारादरू मनेन मार्बेकु अरे मोदलु कंपनी कांटेक्ट माड्तारे। आग ई कंपनी अवर मने हत्र होगि आ मनेय डैमेंशन अरे विस्तीर्ण एष्टिदे, एष्टु रूम इदे, याव तर इदे, ई रीति एल्ला डीटेल्स ना कलेक्ट माडि आ मनेय फोटोगळन्नु तेगेदु अवर वेबसाइट नल्लि पब्लिश माड्तारे। अदन्न नोडि बेरे अवरु आ बिल्डिंग गळन्नु पर्चेस माड्तारे। सो किरण ई कंपनियल्लि ಮಾರಾಟಕ್ಕೆ ಅಂತ ಇರೋ ಮನೆಗಳಿಗೆ ಹೋಗಿ ಅದರ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಫೋಟೋಗಳನ್ನು ಹಿಡ್ಕೊಂಡು ಕಂಪನಿಗೆ ಸಬ್ಮಿಟ್ ಮಾಡುವಂತ ಕೆಲಸದಲ್ಲಿ ಇರ್ತಾನೆ। ಈ ರೀತಿ ಕಿರಣ್ ತಿಂಗಳಿಗೆ ನೂರಾರು ಮನೆಗಳನ್ನು, ಬಿಲ್ಡಿಂಗ್ಸ್ ಗಳನ್ನು, ಅಪಾರ್ಟ್ಮೆಂಟ್ ಗಳನ್ನು ವಿಸಿಟ್ ಮಾಡಿ ಅದರ ಫೋಟೋಗಳನ್ನು ತೆಗೆದಿರ್ತಾನೆ। ಆದರೆ ಕಿರಣ್ ಯಾವತ್ತೂ ಕೂಡ ಅವನ ಲೈಫ್ ನಲ್ಲಿ ಇಂತ ಒಂದು ಅಪಾರ್ಟ್ಮೆಂಟ್ ಗೆ ಭೇಟಿ ಕೊಡಬೇಕಾಗುತ್ತೆ ಅಂತ ಕನಸಿನಲ್ಲೂ ಕೂಡ ಅಂದುಕೊಂಡಿರಲಿಲ್ಲ। ಸೋ ಒಂದು ದಿನ ಕಿರಣ್ ಕೆಲಸ ಮಾಡ್ತಾ ಇದ್ದ ಆ ಕಂಪನಿಗೆ ಒಬ್ಬ ವ್ಯಕ್ತಿ ಬರ್ತಾನೆ। ಆತ ಕಂಪನಿಯ ಬಾಸ್ ಜೊತೆ ಈ ರೀತಿ ಜೆಪಿ ನಗರದಲ್ಲಿ ನಂದೊಂದು ಅಪಾರ್ಟ್ಮೆಂಟ್ ಇದೆ, ಏನೋ ಕಾರಣಾಂತರಗಳಿಂದ ನಾವು ಬೇರೆ ಊರಿಗೆ ಶಿಫ್ಟ್ ಆಗಿದ್ದೀವಿ, ಅದಕ್ಕೋಸ್ಕರ ನಾವು ಆ ಅಪಾರ್ಟ್ಮೆಂಟ್ ನ ಸೇಲ್ ಮಾಡಿಬಿಡ್ತೀವಿ ಸರ್, ನಮ್ಮ ಅಪಾರ್ಟ್ಮೆಂಟ್ ನ ನಿಮ್ಮ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಹೇಳ್ತಾನೆ। ಅದಕ್ಕೆ ಆ ಕಂಪನಿ ಬಾಸ್ ಸರಿ ಆಯ್ತು ಅಂತ ಹೇಳಿ ಆ ಅಪಾರ್ಟ್ಮೆಂಟ್ ಬೇಸಿಕ್ ಡೀಟೇಲ್ಸ್ ಗಳನ್ನು ತಗೋತಾನೆ। ಮತ್ತೆ ನಮ್ಮ ಫೋಟೋಗ್ರಾಫರ್ನ ಕಳಿಸ್ತೀನಿ, ಫೋಟೋ ತಗೊಳ್ಳೋದಕ್ಕೆ ಮನೆ ಕೀ ಕೊಡಿ ಅಂತ ಹೇಳ್ತಾನೆ। ಅದೇ ರೀತಿ ಆ ವ್ಯಕ್ತಿ ಕೀಯನ್ನ ಕೊಟ್ಟು ಆದಷ್ಟು ಬೇಗ ಸೇಲ್ ಮಾಡ್ಕೊಡಿ ಅಂತ ಹೇಳ್ತಾನೆ। ಹಾಗೆ ಯಾವುದೇ ಕಾರಣಕ್ಕೂ ನೈಟ್ ಟೈಮ್ ಮಾತ್ರ ಹೋಗಬೇಡಿ, ಬೆಳಗ್ಗೆ ಹೊತ್ತು ಹೋಗಿ ಅಂತ ಹೇಳ್ತಾನೆ। ಅದಕ್ಕೆ ಆ ಕಂಪನಿ ಬಾಸ್ ಕೂಡ ಓಕೆ ಅಂತ ಹೇಳಿ ಜೆಪಿ ನಗರದ ಹಾಂಟೆಡ್ ಮನೆಯ ಅಡ್ರೆಸ್ನ ಕಿರಣ್ಗೆ ವಾಟ್ಸ್ಆಪ್ ನಲ್ಲಿ ಕಳಿಸಿ ಫೋಟೋಸ್ ತಗೊಂಡ ಬಾ, ಆದರೆ ನೈಟ್ ಟೈಮ್ ಹೋಗಬಾರದಂತೆ, ಬೆಳಗ್ಗೆ ಹೊತ್ತು ಮಾತ್ರ ಹೋಗಬೇಕಂತೆ ಅಂತ ಹೇಳ್ತಾನೆ। ಅದಕ್ಕೆ ಕಿರಣ್ ಕೂಡ ಓಕೆ ಅಂತ ಹೇಳ್ತಾನೆ। ಆದರೆ ಕಿರಣ್ ಕಂಪನಿಯಲ್ಲಿ ಕೆಲಸ ಮಾಡೋದರ ಜೊತೆಗೆ ಪರ್ಸನಲ್ ಆಗಿ ಕೂಡ ವೆಡ್ಡಿಂಗ್ ಫೋಟೋ ಶೂಟ್ಸ್, ಬೇಬಿ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಾ ಇದ್ದ। ಸೋ ಕಿರಣ್ ಏನು ಡಿಸೈಡ್ ಮಾಡ್ತಾನೆ ಅಂದ್ರೆ ನೈಟ್ ಹೊತ್ತು ಹೋಗಿ ಫೋಟೋಸ್ ತಗೊಂಡು ಬರೋಣ, ಏನಾಗ್ಬಿಡುತ್ತೆ ಅಂತ ಅನ್ಕೋತಾನೆ। ಅದೇ ರೀತಿನೇ ಕಿರಣ್ ನೆಕ್ಸ್ಟ್ ದಿನ ರಾತ್ರಿ ಸುಮಾರು 8 ಗಂಟೆಗೆ ಅಪಾರ್ಟ್ಮೆಂಟ್ ಕಡೆಗೆ ಹೊರಡತಾನೆ। ಸೊ ಕಿರಣ್ ಹೋಗಿದ್ದ ಅಪಾರ್ಟ್ಮೆಂಟ್ 7 ಅಂತಸ್ತಿನ ಅಪಾರ್ಟ್ಮೆಂಟ್ ಆಗಿತ್ತು, ಆದರೆ ಕೆಳಗೆ 2 ಫ್ಲೋರ್ ನಲ್ಲಿ ಮಾತ್ರ ಜನರಿದ್ರು, ಮಿಕ್ಕಿದ 5 ಫ್ಲೋರ್ ಗಳು ಖಾಲಿ ಇತ್ತು। ಸೊ ಕಿರಣ್ ಹೋಗಬೇಕಾಗಿದ್ದ ಅಪಾರ್ಟ್ಮೆಂಟ್ 6ನೇ ಫ್ಲೋರ್ ನಲ್ಲಿ ಇತ್ತು। ಆಗ ಕಿರಣ್ ಲಿಫ್ಟ್ ಮೂಲಕ 6ನೇ ಫ್ಲೋರ್ ಗೆ ಹೋಗಿ ಆ ಅಪಾರ್ಟ್ಮೆಂಟ್ ಬಾಗಿಲ ಬಳಿ ನಿಂತುಕೊತಾನೆ। ಆದರೆ ಕಿರಣ್ ಗೆ ಆ ಬಾಗ್ಲ ಹತ್ರ ನಿಂತ್ಕೊಂಡ ತಕ್ಷಣ ಏನೋ ಒಂದು ರೀತಿ ನೆಗೆಟಿವ್ ಮತ್ತೆ ಬ್ಯಾಡ್ ಫೀಲಿಂಗ್ ಅನ್ಸುತ್ತೆ, ಯಾಕಂದ್ರೆ ಆ ಬಾಗ್ಲಿಗೆ ಅರ್ಶನ ಮತ್ತೆ ಕುಂಕುಮದ ದಾರಗಳನ್ನು ಕಟ್ಟಿರ್ತಾರೆ। ಆದರೆ ಕಿರಣ್ ಏನೋ ಪೂಜೆ ಮಾಡಿರಬೇಕು ಅಂತ ಅನ್ಕೊಂಡು ಕೀನ ಓಪನ್ ಮಾಡಿ ಒಳಗೆ ಹೋಗ್ತಾನೆ। ಒಳಗೆ ಹೋಗಿ ಲೈಟ್ ಆನ್ ಮಾಡ್ಕೊಂಡು ನೋಡಿದಾಗ ಆ ಮನೆ ನೋಡೋದಕ್ಕೆ ಒಂಥರ ಭಯಂಕರ ಅನ್ಸುತ್ತೆ। ಆದರೂ ಕಿರಣ್ ಇದೆಲ್ಲ ಇದ್ದಿದ್ದೆ ಅಂತ ಧೈರ್ಯ ತಗೊಂಡು
ಒಂದೊಂದೇ ರೂಮ್ನ ಫೋಟೋಸ್ ತಗೋತಾ ಇರ್ತಾನೆ. ಈ ರೀತಿ ಕಿರಣ್ ಬೆಡ್ರೂಮ್ನಲ್ಲಿ ಫೋಟೋಸ್ ತಗೋತಾ ಇರುವಾಗ ಕಿಚನ್ನಿಂದ ಏನೋ ಒಂದು ರೀತಿ ವಿಚಿತ್ರವಾದ ಶಬ್ದ ಬರುತ್ತೆ. ಆ ಶಬ್ದ ಯಾವ ರೀತಿ ಇತ್ತು ಅಂದರೆ ಯಾರೋ ಕಿಚನ್ನಲ್ಲಿ ನಿಂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರೋ ರೀತಿ ಶಬ್ದ ಬರುತ್ತೆ ಮತ್ತು ಸ್ಪೂನ್ಗಳ ಶಬ್ದ ಬರುತ್ತೆ. ಆಗ ಕಿರಣ್ ಕಿಚನ್ ಹತ್ರ ಹೋಗಿ ನೋಡಿದಾಗ ಕಿಚನ್ನಲ್ಲಿ ಯಾರೂ ಇರೋದಿಲ್ಲ. ಈ ರೀತಿ ಕಿರಣ್ ಕಿಚನ್ ಹತ್ರ ನಿಂತ್ಕೊಂಡು ನೋಡ್ತಾ ಇರುವಾಗ ಯಾರೋ ಬೆಡ್ರೂಮ್ನ ಪಾಸ್ ಆದ ಹಾಗೆ ಅನಿಸುತ್ತೆ. ಅಂದರೆ ಯಾರೋ ಬೆಡ್ರೂಮ್ ಒಳಗಿಂದ ಆಚೆ ಬಂದ ಹಾಗೆ ನೆರಳಿನ ಅನುಭವ ಆಗುತ್ತೆ. ಆಗ ಕಿರಣ್ ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಈಗ ಕಿರಣ್ಗೆ ಸ್ವಲ್ಪ ಸ್ವಲ್ಪನೇ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೂ ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅಂತ ಅವನ ಕೆಲಸನ ಕಂಟಿನ್ಯೂ ಮಾಡ್ತಾನೆ. ಇದಾದ ನಂತರ ಕಿರಣ್ ಬೇರೆ ರೂಮ್ಗಳ ಫೋಟೋಸ್ ತಗೊಳ್ಳೋದಕ್ಕೆ ಅಂತ ಹೋಗುವಾಗ ಅಲ್ಲೇ ಪಕ್ಕದಲ್ಲಿ ಗೋಡೆ ಮೇಲೆ ಒಂದು ಹುಡುಗಿಯ ಫೋಟೋ ಫ್ರೇಮ್ ಇರುತ್ತೆ. ಅದನ್ನು ಕಿರಣ್ ನೋಡಿಕೊಂಡು ಬಾಲ್ಕನಿ ಕಡೆ ಹೋಗಿ ಅಲ್ಲಿ ಕೂಡ ಫೋಟೋಸ್ ತಗೊಂಡು ಬರ್ತಾನೆ. ಆದರೆ ಬರುವಷ್ಟರೊಳಗೆ ಆ ಫೋಟೋ ಫ್ರೇಮ್ ಲೂಸಾಗಿ ಕೆಳಗೆ ನೇತಾಡ್ತಾ ಇರುತ್ತೆ. ಅದನ್ನು ನೋಡಿದ ಕಿರಣ್ ಇನ್ನೂ ಜಾಸ್ತಿ ಭಯ ಬೀಳ್ತಾನೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ತೆಗೆದಿರೋ ಫೋಟೋಸ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ಅಲ್ಲೇ ಗೋಡೆಗೆ ಹೊರಕೊಂಡು ಕ್ಯಾಮ್ರಾ ಚೆಕ್ ಮಾಡ್ತಾ ಇರ್ತಾನೆ. ಆಗ ಕಿರಣ್ ಬೆಚ್ಚಿ ಬೀಳುವ ಒಂದು ದೃಶ್ಯವನ್ನು ಕ್ಯಾಮ್ರಾದಲ್ಲಿ ನೋಡ್ತಾನೆ. ಅದೇನೆಂದರೆ ಕಿರಣ್ ಬಾಲ್ಕನಿಯಲ್ಲಿ ತೆಗೆದ ಫೋಟೋದಲ್ಲಿ ಏನೋ ಒಂದು ರೀತಿಯಾದ ಆಕೃತಿ ಇದ್ದ ಹಾಗೆ ಅನಿಸುತ್ತೆ. ಸೊ ಕಿರಣ್ ಆ ಫೋಟೋನ ಜೂಮ್ ಮಾಡಿ ನೋಡಿದಾಗ ತುಂಬ ವಿಕಾರವಾಗಿರೋ ಒಂದು ಆಕೃತಿ ಆ ಫೋಟೋದಲ್ಲಿ ಇರುತ್ತೆ. ಅದನ್ನು ನೋಡಿ ಕಿರಣ್ ಎದೆ ಬಡಿತವೆ ನಿಂತು ಹೋಗುತ್ತೆ. ಇನ್ನು ನಾನು ಇಲ್ಲೇ ಇದ್ದರೆ ನನ್ನ ಸಾವು ಗ್ಯಾರಂಟಿ ಅಂತ ಅಂದ್ಕೊಂಡು ತಕ್ಷಣ ಕಿರಣ್ ಕ್ಯಾಮ್ರಾ ಎತ್ಕೊಂಡು ಆಚೆ ಬರ್ತಾನೆ. ಆದರೆ ಮೇನ್ ಡೋರ್ ಓಪನ್ ಆಗೋದಿಲ್ಲ. ಕಿರಣ್ ಎಷ್ಟೇ ಟ್ರೈ ಮಾಡಿದ್ರೂ ಡೋರ್ ಓಪನ್ ಆಗೋದೇ ಇಲ್ಲ. ಈ ರೀತಿ ಕಿರಣ್ ಒಂದು 5 ನಿಮಿಷ ಡೋರ್ನ ಓಪನ್ ಮಾಡೋದಕ್ಕೆ ತುಂಬ ಒದ್ದಾಡ್ತಾನೆ. ಮತ್ತೊಂದು ಕಡೆ ಬೆಡ್ರೂಮ್ನಿಂದ ಏನೋ ಒಂದು ರೀತಿ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೋಡಿ ಕಿರಣ್ ಒಂದೇ ಸಮನೆ ಜೋರಾಗಿ ಡೋರ್ನ ಕಾಲಿಂದ ಒದಿತಾನೆ. ಆಗ ಡೋರ್ ಕಳಚಿ ಕೆಳಗೆ ಬೀಳುತ್ತೆ. ಸದ್ಯ ಬದುಕಿದೆ ಬಡ ಜೀವ ಅಂತ ಕಿರಣ್ ಬೈಕ್ ತಗೊಂಡು ಸೀದಾ ಮನೆಗೆ ಹೊರಟೋಗ್ತಾನೆ. ನೆಕ್ಸ್ಟ್ ದಿನ ಹೀಗೆಲ್ಲ ಆಯಿತು ಅಂತ ಕಂಪನಿ ಬಾಸ್ಗೆ ಹೇಳಿದಾಗ ಆತ ಆ ಕಸ್ಟಮರ್ಗೆ ಕಾಲ್ ಮಾಡಿ ಪ್ರಶ್ನೆ ಮಾಡಿದಾಗ ಆಗ ಆ ವ್ಯಕ್ತಿ ಬಾಯಿ ಬಿಚ್ಚುತ್ತಾನೆ. 1.5 ವರ್ಷದ ಹಿಂದೆ ಅವನ ತಂಗಿ ಅದೇ ಬೆಡ್ರೂಮ್ನಲ್ಲಿ ನೇಣಾಕೊಂಡು ಸತ್ತೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಮತ್ತು ಇದೇ ಕಾರಣಕ್ಕೆ ಆ ಮನೆಯಲ್ಲಿ ಅವರು ಇರೋದಕ್ಕೆ ಆಗದೆ ಬೇರೆ ಕಡೆ ಶಿಫ್ಟ್ ಆಗಿದ್ದು ಅಂತ ಕೂಡ ಗೊತ್ತಾಗುತ್ತೆ. ಆಗ ಆ ಕಂಪನಿ ಬಾಸ್ ಅವರ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿಬಿಡ್ತಾನೆ. ಈ ಘಟನೆಯಾದ ನಂತರ ಕಿರಣ್ ಯಾವತ್ತೂ ಕೂಡ ರಾತ್ರಿ ಹೊತ್ತು ಫೋಟೋಸ್ನ ತೆಗೆಯೋದಕ್ಕೆ ಹೋಗಲೇ ಇಲ್ಲ. ಇದು ಬೆಂಗಳೂರಿನ JP ನಗರದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಕಿರಣ್ಗೆ ನಡೆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ಸೊ ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಅದನ್ನು ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಹಾರರ್ ಸ್ಟೋರಿ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಮಿಸ್ಟರಿಯಸ್ ಮತ್ತು ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.